ಎಲ್ರಿಗೂ ನಮಸ್ಕಾರ. ಇವತ್ತು September 5th. ಸೊ ಎಲ್ಲ ಟೀಚರ್ಸ್ಗೆ ನಮ್ಮ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇ ಎಲ್ಲ ಗುರುಗಳಿಗೆ. ಬಿಕಾಸ್ ಅವರಿಂದೇ ಇವತ್ತು ನಾವಿಲ್ಲಿವರೆಗೂ ಇರೋದು, ಅವ್ರು ಹೇಳ್ಕೊಟ್ಟಿದ್ದ ಪಾಠ ಇವತ್ತು ನಮ್ಮನ್ನ ಇಲ್ಲಿವರೆಗೂ ತಂದಿದೆ. ಸೊ ನನಗೆ ಪರ್ಸ್ನಲಾಗಿ ಗುರುಗಳಂದರೆ ನನಗೆ ನನ್ನ ತಂದೆ ತಾಯಿ. ಸೊ ಅವರಿಬ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇ. ಹ್ಯಾಪಿ ಟೀಚರ್ಸ್ ಡೇ ನನಗೆ ನಾಳೆ 5th ತುಂಬಾ ಖುಷಿ ಆಗ್ತದೆ. ಟೀಚರ್ಸ್ ಅಂತ ಅಂದಿದ ತಕ್ಷಣ ನನಗೆ ಖುಷಿ ವಿಚಾರ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಟೀಚರ್ಸ್ನೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ರವಿಜನ್ ಖಂಡೆ ಸರ್, ಮತ್ತು ಎ ಎಸ್ ಮೂರ್ತಿ ಸರ್, ನನ್ನ ನಾಟಕದಲ್ಲಿ ಬರ್ಕೊಂಡು ನನಗೆ ಎಲ್ಲರೂ ಯಾರ್ಯಾರು ಗುರುಗಳಿದ್ದಾರೋ, ನಮ್ಮ ಡಿ ಟಿ ಅರ್ಜುನ್ ಸರ್, ನಮ್ಮ ಡೈರೆಕ್ಟರ್ ಚೇತನ್ ಕುಮಾರ್, ಎಲ್ಲ ಗುರುಸ್ಥಾನದಲ್ಲಿರೋರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಿಕ್ಕವರಿಂದ ದೊಡ್ಡವ್ರು ಯಾರು ಹೇಳ್ಕೊಟ್ರು, ಚಿಕ್ಕ ಚಿಕ್ಕದು ಹೇಳ್ಕೊಟ್ರು, ಎಲ್ಲರಿಂದನೂ ಕಲಿಯೋದಿರುತ್ತೆ. ಸೊ ಯಾರ್ಯಾರು ಏನೇನು ಹೇಳ್ಕೊಟ್ಟಿದ್ರೋ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಮೇಡಮ್ ಅವರ ಡ್ಯಾಡ್ಗೂ ನನಗೂ ಹಳೆ ಸಂಬಂಧ. ಅಂದರೆ ವಿಷಯ ಏನು ಅಂದರೆ, ನಾನು ಎನ್ಎಸ್ವಿಕೆಯಲ್ಲಿ ಓದ್ತಾ ಇದ್ದೆ. ಸೊ ಮುಂದಕ್ಕೆ ಅವರೇ ಹೇಳ್ತಾರೆ, ನನಗೆ ಅವಾಗ ಇವರು ಪರಿಚಯನೇ ಇರಲಿಲ್ಲ. ಸಿನಿಮಾ ಭರ್ಜರಿ ಫೈನಲೈಸ್ ಆಗಿ ಮುಹೂರ್ತಕ್ಕಾಗಿ ಫಸ್ಟ್ ಸ್ಕೆಡ್ಯೂಲಲ್ಲಿ ನನಗೆ ಐ ಗಾಟ್ ಟು ನೋ ಧ್ರುವ ಅವರು ಎನ್ಎಸ್ವಿಕೆಯಲ್ಲಿ ಓದ್ತಿದ್ರು ಅಂತ. ದೆನ್ ಐ ಟೋಲ್ಡ್ ಹಿಮ್ ಲೈಕ್ ಅಪ್ಪನೂ ಅಲ್ಲಿ ಡಾನ್ಸಿಗೆ ಡಾನ್ಸ್ ಕ್ಲಾಸ್ಗೆ ಬರ್ತಿದ್ರು, ಡಾನ್ಸ್ ಹೇಳ್ಕೊಡಕ್ಕೆ ಬರ್ತಿದ್ರು ಅಂತ. ಅವಾಗ ಧ್ರುವ ಶೇರ್ ವಾಟ್ ನೋ ಅವರಾ ಅಂದ ಎಸ್ ಅಂದ ಅಂದಮೇಲೆ ನಾನು ಹೇಳ್ತಿದ್ದೆ, ಅವರು ಡಾನ್ಸ್ ಕ್ಲಾಸಲ್ಲಿ ಪಾಪ ಭರತನಾಟ್ಯಂ ಹೇಳ್ಕೊಡ್ತಾ ಇದ್ರು, ನಾವು ಆಚೆ ಕಡೆ ಗೊತ್ತಲ್ಲ ವಾಲಿಬಾಲ್ ಆಡ್ತಾ ಇದ್ವಿ. ಸೊ ಅದೇ ಕ್ಲಾಸಲ್ಲಿ ಅದು ವಾಲಿಬಾಲ್ ಆಡಬೇಕಾದ್ರೆ ಬಾಲ್ ಒಳಗಡೆ ಹೋಗೋದು. ಸೊ ಕಿರ್ಚಾಡೋರು ಹೋಗ್ರು ಆಚೆ ಅಂತ, ಸಾರ್ ಬಾಲ್ ತಾನೆ ಕೊಟ್ಬಿಡಿ ಅಂತ. ಸೊ ಹಿಂಗೆಲ್ಲ ರೇಗಿಸಿದ್ವಿ. ಸೊ ನಮ್ಗೆ ಗೊತ್ತಿರಲಿಲ್ಲ ಇವಾಗ ಇವ್ರ ಡ್ಯಾಡ್ ಅಂತ ಗೊತ್ತಾದ್ಮೇಲೆ ಸರ್ ನಿಮಗೂ ಸ್ಪೆಷಲ್ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿದೆಯಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ಆ್ಯಕ್ಚುಲಿ ಧ್ರುವಾಗ ಗೊತ್ತಿಲ್ಲ ಈ ವಿಷಯ. ಆ್ಯಂಡ್ ನಾನು ಮನೆಗೆ ಹೋಗಿ ಈ ಥರ ಶೇರ್ ಮಾಡಿದೆ ಧ್ರುವ ನಿಮ್ಮ ಡಾನ್ಸ್ ಕ್ಲಾಸ್ಗೆ ಬಂದು ಬಾಲ್ ಎಲ್ಲ ಎಸ್ದಿ ಇಲ್ಲೆಲ್ಲ ಅವ್ನಿಗೆ ಹಾಕಿ ಹೊಡೆದಿದೆ ನಾನು ಅಂತ ಹೇಳಿದ್ರು. ಇಲ್ಲ ತುಂಬ ಜನದ ಹತ್ರ ಹೊಡೆಸ್ಕೊಂಡಿದ್ದೀನಿ ಟೀಚರ್ಸ್ ಹತ್ರ, ಅದರಲ್ಲಿ ಬಿಕಾಸ್ ಡಾನ್ಸ್ ಕ್ಲಾಸಲ್ಲಿ ಬರೀ ಹೆಣ್ಮಕ್ಳೇ ಆಗ್ತಿರೋದ್ರಿಂದ ಯೂಶ್ವಲಿ ಅಪ್ಪ ಹುಡುಗರನ್ನೆಲ್ಲ ಎಂಟರ್ಟೈನ್ ಮಾಡ್ತಿರ್ಲಿಲ್ಲ. ಸೊ ಇವರು ಬೇಕ್ ಬೇಕು ಅಂತ ಮಾಡ್ತಿದ್ರು, ಇಲ್ಲ ಅದು ಮಿಸ್ ಆಗಿ ಬಾಲ್ ಹೋಗ್ಬಿಟ್ಟಿತ್ತೋ ನನಗೆ ಗೊತ್ತಿಲ್ಲ. ಸೊ ಎನಿವೇಸ್ ಪಾಪ ಏನೋ ಬಯಸ್ಕೊಂಡಿದ್ದಾರೆ. ಆ್ಯಂಡ್ ಎಸ್, ಇದು ಹೇಳಲೇಬೇಕು, ನಿಮ್ಮ ತಾತ ಶಕ್ತಿ ಪ್ರಸಾದ್ ಅವರ ಸ್ಟೂಡೆಂಟ್ ನಮ್ಮ ತಂದೆ. ನೋಡಿದ್ರ ನಮ್ಮ ತಾತ ಫೋರ್ಟ್ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ರು. ಸೊ ಟೀಚರ್ ಅಲ್ಲದೇನೋ ನಾಟಕ ಮಾಡ್ತಾ ಇದ್ರು. ಸೊ ಹಂಗೆ ನಮಗೆ ತಾತಾನೇ ಇನ್ಸ್ಪಿರೇಷನ್. ಸೊ ಟೀಚರ್ಸ್ ಡೇ ಅಂದರೆ ನಮಗೊಂಥರ ಸ್ಪೆಷಲ್, ಎಲ್ಲ ಟೀಚರ್ಸ್ಗೂ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಲೆಕ್ಚರರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಎಲ್ಲ ಟೀಚರ್ಸ್ಗೂ ವಿ ಥ್ಯಾಂಕ್ ಯು. ಬಿಕಾಸ್ ನಿಮ್ಗಳಿಂದಾನೇ ಎಷ್ಟೋ ಸಾವಿರ ಲಕ್ಷಾಂತರ ಜನ ಎಜುಕೇಟ್ ಮಾಡ್ತೀರ ನೀವು. ಸೊ ಎಲ್ರಿಗೂ ಒಂದ್ ಸೆಕೆಂಡ್ ಹ್ಯಾಪಿ ಟೀಚರ್ಸ್ ಡೇ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಅಂಡ್ ಮೊದಲು ಅಂಡ್ ಎಸ್ ಲಾಸ್ಟ್ಲಿ ಎಲ್ಲ ತಂದೆ ತಾಯಂದಿರಿಗೆ, ಮೊದಲನೇ ಗುರು ಮಕ್ಕಳಿಗೆ ಅವ್ರ ತಂದೆ ತಾಯಂದಿರ. ಸೊ ಎಲ್ಲ ತಂದೆ ತಾಯಂದಿರಿಗೆ ಹ್ಯಾಪಿ ಟೀಚರ್ಸ್ ಡೇ. ಬಿಕಾಸ್ ಏನೇ ಬಂದರೂ ನಾವು ಸ್ಕೂಲ್ಗೆ ಹೋದ್ರೂ ಸರಿ ಹೋಗದಿದ್ರು ಸರಿ, ಮೊದಲನೇ ಪಾಠ ತಾಯಿ ಹೇಳ್ಕೊಡುವಂಥ ಪಾಠ. ಸೊ ಖಂಡಿತವಾಗ್ಲೂ ಈ ಮೂಲಕ ನಾವು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ, ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಟೀಚರ್ಸ್ ಇನ್ನೂ ಅವ್ರಿಗೆ ಡೆಡಿಕೇಟ್ ಮಾಡೋಣ. ಸೊ ಎಲ್ಲ ತಂದೆ ತಾಯಂದಿರಿಗೆ ಪ್ಲೀಸ್ ಎಜುಕೇಟ್ ಆಲ್ ಗರ್ಲ್ಸ್. ಬಿಕಾಸ್ ಒಬ್ಬ ಹುಡುಗ ಎಜುಕೇಟ್ ಆದರೆ ಅವ್ನು ಮಾತ್ರ ಎಜುಕೇಟ್ ಆದಂಗೆ, ಆದರೆ ಒಂದು ಹುಡುಗಿ ಎಜುಕೇಟ್ ಆದರೆ ಇಡೀ ಫ್ಯಾಮಿಲಿನ ಎಜುಕೇಟ್ ಮಾಡ್ತಾರೆ. ಸೊ ಗರ್ಲ್ಸ್ನೆಲ್ಲ ಎಲ್ಲ ಹೆಣ್ಮಕ್ಳು ಓದಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀವಿ. ಹ್ಯಾಪಿ ಟೀಚರ್ಸ್ ಒನ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ಜಯ ಅಂಜನಾ.